ఓం లక్ష్మీం తనోతు నితరాం నితరానపేక్షం అంగ్రీద్వయం నిగమశాఖిశిఖాప్రవాళం హైరంబమంబు రుహడంబరచౌర నిఘ్నం విఘ్న త్రిభేద శతధార ధురంధరం ఎల్లూ నమస్కారం గౌరీ అన్నోడు అత్యంత మంగళస్వరూపడీ ఈ జగత్తన్న ರಕ್ಷಣೆ ಮಾಡ್ತಾ ಇರುವಂತಹ ಜಗನ್ಮಾತೆ ಅಂತ ಕರೆಸ್ಕೊಳ್ತಾಳೆ ಯಾರಿವಳು ಗೌರಿ ಅಂತಂದರೆ ಅವಳು ಹಿಂದೆ ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿ ಶಿವನ ಸತಿ ಆದರೆ ತನ್ನ ಪತಿಯಾದಂತಹ ಶಿವನಿಗೆ ಖುದ್ದು ತನ್ನ ತಂದೆ ದಕ್ಷನಿಂದಲೇ ಅಪಮಾನವಾಯಿತು ಅಂತ ತಿಳಿದು ಆದಂತಹ ಅಪಮಾನವನ್ನು ಸಹಿಸಿಕೊಳ್ಳದೆ ದಕ್ಷ ಮಾಡ್ತಾ ಇದ್ದಂತಹ ಯಜ್ಞದ ಕುಂಡದಲ್ಲಿ ಹಾರಿ ತನ್ನನ್ನು ತಾನು ಅಗ್ನಿಗೆ ಆಹುತಿ ಮಾಡಿಕೊಂಡಂತಹ ಸತಿ ದಾಕ್ಷಾಯಿಣಿಯೇ ಶಿವನಿಗೋಸ್ಕರವಾಗಿ ಇನ್ನೊಂದು ಜನ್ಮವನ್ನು ಎತ್ತಿ ಬರುತ್ತಾಳೆ ಅವಳೇ ಗೌರಿ ಸಂಸ್ಕೃತದಲ್ಲಿ ಗೌರ ಅನ್ನುವಂತಹ ಶಬ್ದಕ್ಕೆ ಬಿಳಿ ವರ್ಣ ಅನ್ನುವಂತಹ ಅರ್ಥ ಇದೆ ಗೌರಹ ವರ್ಣ ಯಸ್ ಗೌರಿ ಸಹಜವಾಗಿ ಅವಳು ಅಗ್ನಿ ಒಂದು ಸ್ವರ್ಣ ಚಿನ್ನ ಅದು ಬೆಂಕಿಯಲ್ಲಿ ಹಾಕಿದಾಗ ಹೇಗೆ ಇನ್ನಷ್ಟು ಕಾಂತಿಯುತವಾಗಿ ಅದು ಅರಳಿ ಬರುತ್ತೋ ಆ ರೀತಿಯಲ್ಲಿ ದಾಕ್ಷಾಯಿಣಿ ಅಗ್ನಿಗೆ ತನ್ನನ್ನು ತಾನು ಆಹುತಿಯನ್ನಾಗಿ ಮಾಡಿಕೊಂಡು ಮತ್ತೆ ಅವಳು ಜನ್ಮವನ್ನು ಪಡೆದು ಬಂದಾಗ ಸಾಕ್ಷಾತ್ ಅವಳು ಮಂಗಲಮಯಳಾಗಿದ್ದಂತಹ ಗೌರಿಯೇ ಆಗಿದ್ದಳು ಅಂದರೆ ಗೌರವರ್ಣ ಶುಭ್ರವರ್ಣದವಳಾಗಿದ್ದಳು ಅಷ್ಟೇ ಅಲ್ಲ ಅವಳು ಹುಟ್ಟಿದ್ದು ಹಿಮವಾನ್ ಅಂದರೆ ಹಿಮಾಲಯ ಪರ್ವತ ಹಿಮವಾಲ್ ಹಿಮವಾನ್ ಅವನು ಪರ್ವತಗಳ ರಾಜ ಅವನ ಹೆಂಡತಿ ಮೇನಾ ಅವರಿಬ್ಬರ ಸುಪುತ್ರಿಯಾಗಿ ಅವಳು ಆ ಹಿಮಾಲಯದ ತಪ್ಪಲಿನಲ್ಲಿ ಜನ್ಮವನ್ನು ಪಡ್ಕೊಳ್ತಾಳೆ ಹೀಗೆ ಅವಳಿಗೆ ಜನ್ಮದಾರಭ್ಯವೇ ಒಂದು ಶಿವನನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಮಹದಿಚ್ಛೆ ಇತ್ತು ಜೊತೆಗೆ ಅವಳು ರಾಜಕುಮಾರಿಯಾಗಿ ಆ ಹಿಮವಂತನ ಮನೆಯಲ್ಲಿ ಅವಳು ಬೆಳೆದ್ಲು ಪುಟ್ಟ ಬಾಲೆ ಇನ್ನೂ ಆಡಿಕೊಂಡು ಇರಬೇಕಾದಂತಹ ವಯಸ್ಸು ಅದಾಗಲೇ ಅವಳಿಗೆ ಗೊತ್ತಾಯಿತು ತಾನು ಸೇರಬೇಕಾಗಿದ್ದು ಶಿವನಲ್ಲಿಗೆ ಈ ಜನ್ಮ ತನ್ನದೇನಿದ್ದರೂ ಕೂಡ ಅದು ಶಿವನಿಗಾಗಿ ಅನ್ನೋದು ಅವಳಿಗೆ ಗೊತ್ತಾಯಿತು ಹೀಗೆ ಗೊತ್ತಾಗಿದ್ದೆ ತನ್ನ ತಂದೆ ತಾಯಿಯರಲ್ಲಿ ಅವಳು ಅನುಮತಿಯನ್ನು ಪಡೆದುಕೊಂಡು ಹಿಮಾಲಯದ ಯಾವುದೋ ತಪ್ಪಲಲ್ಲಿ ಹೋಗಿ ಕುಳಿತುಕೊಂಡು ಶಿವನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರವಾಗಿ ತಪಸ್ಸನ್ನು ಆರಂಭಿಸಿದ್ಲು ಶಿವನನ್ನು ಒಲಿಸ್ಕೊಳ್ಬೇಕು ಅಂದರೆ ಅದು ಸುಲಭದ ಕಾರ್ಯವಾಗಿರಲಿಲ್ಲ ಯಾಕಂದರೆ ಅದಾಗಲೇ ತನ್ನ ಪತ್ನಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡಂತಹ ಮತ್ತು ದಕ್ಷನಿಂದ ಅಪಮಾನವನ್ನು ಅನುಭವಿಸಿದಂತಹ ಶಿವ ಸಂಪೂರ್ಣವಾಗಿ ವೈರಾಗ್ಯವನ್ನು ತಾಳಿ ಭೈರಾಗಿ ರೂಪದಲ್ಲಿ ಅವನು ಯೋಗ ಸ್ಥಿತಿಯಲ್ಲಿ ಕುಳಿತುಕೊಂಡು ಅವನು ಸಮಾಧಿಸ್ಥನಾಗಿದ್ದ ಅಂತಹ ಶಿವನನ್ನು ಆ ಗೌರಿ ತಪಸ್ಸನ್ನು ಮಾಡಿ ಪಡ್ಕೊಳ್ಬೇಕಾಗಿತ್ತು ಅವಳ ದಾರಿ ಸುಲಭವಾಗಿ ಇರಲಿಲ್ಲ ತಂದೆ ತಾಯಿಯರ ಅನುಮತಿಯನ್ನು ಪಡ್ಕೊಂಡು ಅವಳು ತಪಸ್ಸಿಗೋಸ್ಕರವಾಗಿ ಹೋದಲು ತಪಸ್ಸು ಅತ್ಯಂತ ಕಠಿಣವಾಗಿ ಅವಳು ಆಚರಿಸಬೇಕಾಗಿತ್ತು ಕಣ್ಣು ಮುಚ್ಚಿಕೊಂಡು ಧ್ಯಾನಾದಿ ಇತ್ಯಾದಿಗಳನ್ನೆಲ್ಲ ಮಾಡೋದೆಲ್ಲ ಒಂದು ಕಡೆ ಆದರೆ ಅವಳು ಮೊದಮೊದಲು ಕೇವಲ ಹಣ್ಣು ಹಂಪಲಗಳನ್ನು ತಿಳ್ತಾ ತಿಂತಾ ಇದ್ಲು ಅಲ್ಲಿ ಎಲ್ಲೆಲ್ಲಿ ಅವಳಿಗೆ ಆ ತಪ್ಪಲಿನಲ್ಲಿ ಸಿಗ್ತಾ ಇತ್ತಲ್ಲ ಹಣ್ಣುಗಳನ್ನು ಅಥವಾ ಗಡ್ಡೆ ಗೆಣಸುಗಳನ್ನು ಹಾಗೆ ತಿಂದುಕೊಂಡಿರೋವಳು ಆದರೆ ಇಂತಹ ವ್ರತಗಳಿಗೆ ಶಿವ ಒಲಿಯೋದಿಲ್ಲ ಅಂತ ಗೊತ್ತಾದಾಗ ಕೇವಲ ಎಲೆಯನ್ನೇ ತಿಂದುಕೊಂಡು ಬದುಕೋದಕ್ಕೆ ಆರಂಭ ಮಾಡಿದ್ಲು ಎಲೆಯನ್ನು ತಿಂದರೂ ಕೂಡ ಶಿವ ಒಲಿಯೋದಿಲ್ಲ ಅಂತಂದಾಗ ಕೊನೆಗೆ ಎಲೆಯನ್ನು ತಿನ್ನುವುದನ್ನು ಕೂಡ ಬಿಟ್ಟು ಅಪರ್ಣ ಪರ್ಣ ಅಂದರೆ ಎಲೆ ಅಂತ ಅರ್ಥ ಎಲೆ ತಿನ್ನುವುದನ್ನು ಬಿಟ್ಟು ವ್ರತವನ್ನು ಶಿವನಿಗೂ ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ವ್ರತವನ್ನು ಮಾಡಿದ್ದಕ್ಕಾಗಿ ಆ ಗೌರಿಗೆ ಅಪರ್ಣ ಅನ್ನುವಂತಹ ಹೆಸರು ನೋಡಿ ಅಪರ್ಣ ಪಾರ್ವತಿ ನೋಡಿ ಅಪರ್ಣ ಪಾರ್ವತಿ ಪರ್ವತರಾಜನ ಮಗಳು ಅನ್ನೋ ಕಾರಣಕ್ಕಾಗಿ ಅವಳಿಗೆ ಪಾರ್ವತಿ ಅನ್ನುವಂತಹ ಹೆಸರಿದೆ ಹೀಗೆ ಅವಳು ಶಿವನನ್ನು ಒಲಿಸ್ಕೊಳ್ಬೇಕು ಅನ್ನುವಂತಹ ಒಂದೇ ಒಂದು ಗುರಿಯನ್ನು ಮಹದಾಸೆಯನ್ನು ಇಟ್ಟುಕೊಂಡು ತಪಸ್ಸನ್ನು ಆಚರಿಸ್ತಾ ಕಠಿಣವಾಗಿರುವಂತಹ ತಪಸ್ಸನ್ನು ಆಚರಿಸ್ತಾ ಒಂದು ಎಲೆಯನ್ನು ಕೂಡ ತಿನ್ನೋದನ್ನು ಬಿಟ್ಟು ಅವಳು ಅಪರ್ಣೆ ಅಂತ ಕರೆಸ್ಕೊಂಡ್ಳು ಅವಳ ತಪಸ್ಸಿನ ಚರ್ಯೆ ದಿನದಿಂದ ದಿನಕ್ಕೆ ಅದು ಕಠಿಣವಾಗ್ತಾ ಹೋಯಿತು ಶಿವ ಒಲಿಲಿಲ್ಲ ಶಿವ ಒಲಿಯುವಂತಹ ಸ್ಥಿತಿಯಲ್ಲೂ ಇರಲಿಲ್ಲ ಹಾಗಾದರೆ ಹೇಗೆ ಮಾಡೋದು ಕಾರ್ಯ ಸಾಧನೆ ಆಗಬೇಕು ಸುತ್ತಲೂ ಕೂಡ ಪಂಚಾಗ್ನಿಯನ್ನು ಇಟ್ಟುಕೊಂಡು ಆ ಅಗ್ನಿಯ ಮಧ್ಯದಲ್ಲಿ ಕುಳಿತುಕೊಂಡು ಸುಡು ಸುಡು ಬಿಸಿಲಿರುವಂತಹ ಬೇಸಿಗೆಯನ್ನು ಕೂಡ ಕಳೆದು ಬೇಸಿಗೆ ಕಳೆದು ಮಳೆಗಾಲ ಆರಂಭ ಆಯಿತು ಧಾರಾಕಾರವಾದಂತಹ ಮಳೆ ಭೂಮಿಯನ್ನು ಸೀಳೋ ಹಾಗೆ ಬರ್ತಾ ಇತ್ತು ಆದರೆ ಪಾರ್ವತಿ ಗೌರಿ ಕಿಂಚಿತ್ತೂ ಅಲುಗಾಡದೆ ತನ್ನ ಹೃದಯದಲ್ಲಿ ಶಿವನನ್ನು ಮಾತ್ರವೇ ಧ್ಯಾನಿಸ್ತಾ ಸ್ಥಾಪಿಸಿಕೊಂಡು ಅಚಲವಾದಂತಹ ಭಕ್ತಿಯೊಂದಿಗೆ ಅವಳು ತಪಸ್ಸನ್ನು ಆಚರಿಸಲು ಶಿವ ಒಲಿಯಲಿಲ್ಲ ಚಳಿಗಾಲ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತಮ್ಮ ತ್ವಚೆಯ ಬಗ್ಗೆ ಸದಾ ಕಾಳಜಿ ಇರುತ್ತೆ ಪಾರ್ವತಿ ರಾಜಕುಮಾರಿಯವಳು ಪರ್ವತರಾಜನ ಮಗಳು ಅವಳು ಮನಸ್ಸು ಮಾಡಿದರೆ ಹೇಗೆಲ್ಲ ಅವಳು ಆರಾಮಾಗಿ ಅವಳು ಕಾಲ ಕಳೀತಾ ಇರಬಹುದಾಗಿತ್ತು ಅರಮನೆಯಲ್ಲಿ ಆದರೆ ಶಿವನನ್ನು ಪಡ್ಕೊಳ್ಬೇಕು ಹೇಳ್ಬಿಟ್ಟು ಅವಳು ಚಳಿಯನ್ನು ಮೈ ಕೊರೆಯುವಂತಹ ಚಳಿಯನ್ನು ಕೂಡ ಲೆಕ್ಕಿಸದೆ ಹಿಮಾಲಯದ ತಪ್ಪಲಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಕುತ್ಕೊಂಡ್ಬಿಟ್ಲು ಶಿವ ಒಲಿಲಿಲ್ಲ ಕೊನೆಗೆ ದೇವಾನುದೇವತೆಗಳಿಗೂ ಈ ವಿಷಯ ಗೊತ್ತಾಯಿತು ಬೇಕಲ್ಲ ಹೇಗಾದರೂ ಮಾಡಿ ಒಂದು ಮಾಡಬೇಕು ಅವರಿಬ್ಬರ ಸಮಾಗಮದಿಂದ ಕಾರ್ತಿಕೇಯನ ಜನನ ಆಗಬೇಕು ಕಾರ್ತಿಕೇಯನಿಂದ ತಾರಕಾಸುರನ ವಧೆ ಆಗಬೇಕು ಇದೆಲ್ಲ ಉದ್ದೇಶ ದೇವತೆಗಳಿಗೂ ಇತ್ತು ಆ ದೃಷ್ಟಿಯಿಂದ ವಸಂತಾಗಮನಕ್ಕಾಗಿ ದೇವತೆಗಳು ಕೂಡ ಎದುರು ನೋಡ್ತಾ ಇದ್ದರು ಆ ಸಮಯದಲ್ಲಿ ಕಾಮದೇವನನ್ನು ಅವರು ಪ್ರಾರ್ಥಿಸಿಕೊಂಡು ಸಾಕ್ಷಾತ್ ಕಾಮದೇವನ ಸಹಾಯದಿಂದ ಶಿವನ ಹೃದಯದಲ್ಲಿ ಕಾಮದ ವಾಸನೆಯು ಸುಳಿಯುವ ಹಾಗೆ ಮಾಡಿ ಪಾರ್ವತಿ ಅಥವಾ ಗೌರಿಯಲ್ಲಿ ಅವನಿಗೆ ಮನಸ್ಸಾಗುವ ಹಾಗೆ ಮಾಡಬೇಕಾಯಿತು ಈ ಸಂದರ್ಭದಲ್ಲಿ ಕಣ್ತೆರೆದಂತಹ ಶಿವ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಿದ ಮತ್ತು ಮನ್ಮಥನ ಪತ್ನಿ ರತಿದೇವಿಯ ಕೋರಿಕೆಯ ಮೇರೆಗೆ ಆ ಮನ್ಮಥನನ್ನು ಶಿವ ಅನಂಗ ಅಂದರೆ ಅಂಗವೇ ಇಲ್ಲದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಥಾಪಿತನಾಗುವ ಹಾಗೆ ಮಾಡಿದ ಈ ಎಲ್ಲ ಪ್ರಸಂಗಗಳನ್ನ ನಾವು ನೋಡ್ತಾ ಹೋಗ್ತೀವಿ ಈ ನಡುವೆ ಶಿವ ಸರಳವಾಗಿ ಪಾರ್ವತಿಯನ್ನು ಮೆಚ್ಚಿಕೊಂಡು ಮದುವೆ ಆಗಲಿಲ್ಲ ಪಾರ್ವತಿಯ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಒಟುವಿನ ರೂಪದಲ್ಲಿ ಬಂದು ಪಾರ್ವತಿಗೆ ಶಿವನ ಕುರಿತಾಗಿ ನಾನಾ ರೀತಿಯ ಅನುಮಾನ ಹುಟ್ಟುವ ಹಾಗೆ ಪ್ರಶ್ನೆಗಳನ್ನು ಕೇಳಿದ ನೀನು ಯಾಕೆ ಶಿವನನ್ನು ಮದುವೆ ಆಗ್ತೀಯಾ ಅವನೇನು ಸುರಸುಂದರ ಅಂಗನೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಕನ್ಯರಿಗೂ ಕೂಡ ತಾವು ವರಿಸುವಂತಹ ತಾವು ಮದುವೆಯಾಗುವಂತಹ ಗಂಡು ಸುರಸುಂದರನಾಗಿರಬೇಕು ಅನ್ನೋಂತ ಕನಸಿರುತ್ತೆ ಇವಳು ಕೂಡ ರಾಜಕುಮಾರಿಯಾಗಿದ್ದವಳು ಪಾರ್ವತಿ ನೋಡು ಅವನು ಆ ಚಿತಾಭಸ್ಮವನ್ನೇ ಮೈಯಲ್ಲೆಲ್ಲ ಧರಿಸಿದ್ದಾನೆ ಕೊರಳಲ್ಲಿ ಭಯ ಹುಟ್ಟಿಸುವಂತಹ ಹಾವಿರುತ್ತೆ ಮತ್ತು ಮತ್ತೆ ಆ ಆನೆಯ ತೊಗಲು ಗಜ ಚರ್ಮಾಂಬರ ಅವನು ಅಂದರೆ ಆ ಆ ಕೊಳಕು ನಾತ ಬೀರುವಂತಹ ಆ ಆನೆಯ ರಕ್ತ ಸಿಕ್ತ ಕಲೆಗಳೆಲ್ಲ ಇರುವಂತಹ ಆನೆಯ ಚರ್ಮವನ್ನು ತನ್ನ ವಸ್ತ್ರವನ್ನಾಗಿ ಧರಿಸಿದ್ದಾನೆ ಶಿವ ಅಂತಹ ಶಿವನನ್ನು ಹೋಗಿ ಹೋಗಿ ನೀನು ಮದುವೆ ಆಗ್ತಾ ಇದ್ದೀಯಲ್ಲ ಹೀಗೆಲ್ಲ ಒಂದು ರೀತಿಯಲ್ಲಿ ಅವಳಿಗೆ ಅನುಮಾನ ಹುಟ್ಟುವ ಹಾಗೆ ಅವನು ಪ್ರಶ್ನೆಗಳನ್ನು ಕೇಳಿದ ಒಟ್ಟುವಿನ ರೂಪದಲ್ಲಿ ಆದರೆ ಪಾರ್ವತಿ ತನ್ನ ಮನಸ್ಸನ್ನು ಬದಲಿಸಲಿಲ್ಲ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ತನ್ನ ಜನ್ಮ ಏನಿದ್ರೂ ಕೂಡ ಶಿವನಿಗೋಸ್ಕರವೇ ಅನ್ನೋದನ್ನು ಅವಳು ನಿರ್ಧಾರ ಮಾಡಿಯಾಗಿತ್ತು ಹೇಳಿಯಾಗಿತ್ತು ಕೊನೆಗೆ ಅವಳ ಅನನ್ಯವಾಗಿರುವಂತಹ ಭಕ್ತಿಗೆ ಮೆಚ್ಚಿದಂತಹ ಶಿವ ಅವಳನ್ನು ಒರೆಸೋದಕ್ಕೆ ಒಪ್ಪಿದ ಅದಾದ ನಂತರದಲ್ಲಿ ಸಪ್ತ ಋಷಿಗಳೆಲ್ಲ ಕೂಡ ಈ ವಿಶ್ವಾಮಿತ್ರರೇ ಮೊದಲಾಗಿ ಏಳು ಋಷಿಗಳು ಶಿವನ ಪರವಾಗಿ ಹಿಮವಂತನ ಮನೆಗೆ ಹೋಗಿ ಶಾಸ್ತ್ರೋಕ್ತ ರೀತಿಯ ಪಾರ್ವತಿಯನ್ನು ವಿವಾಹವಾದ ಅನ್ನೋದೆಲ್ಲ ಗೊತ್ತಾಯಿತು ಹೀಗೆ ಹಿಮವಂತನ ಮನೆಯಲ್ಲಿ ಹುಟ್ಟಿ ಈ ರೀತಿಯಾದಂತಹ ತಪಸ್ಸನ್ನು ಆಚರಿಸಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನೋಡಿ ಮಹಾದೇವನಾಗಿರುವಂತಹ ಶಿವನಾದರೂ ಸಾಕ್ಷಾತ್ ಪಶುಪತಿ ಪಶುಗಳ ಪಾಲಕವನು ಇಡೀ ಜಗತ್ತಿಗೆ ಪಿತೃಸ್ವರೂಪನಾಗಿರುವಂಥವನು ತಂದೆಯ ರೂಪದಲ್ಲಿ ಇರುವಂಥವನು ಅಂತಹ ಪಿತೃಸ್ವರೂಪನಾಗಿರುವಂತಹ ಶಿವನ ಕೈ ಹಿಡಿದು ಪಾರ್ವತಿ ಜಗನ್ಮಾತೆಯಾದಲು ಗೌರಿ ಜಗದ್ರಕ್ಷಣೆ ಅಂದರೆ ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂತಹ ಕೈಂಕರ್ಯವನ್ನು ತಾನೂ ಕೂಡ ನಡೆಸಿದ್ಲು ಹೀಗೆ ಅವಳು ದುರ್ಗೆಯಾಗಿ ಕಾಳಿಯಾಗಿ ಅಥವಾ ಶ್ಯಾಮಲಾಂಬಿಕೆಯಾಗಿ ನಾನಾ ರೀತಿಯಲ್ಲಿ ಅವಳು ಪ್ರಕಟಳಾದಳು ಇಂತಹ ಅನೇಕ ಪ್ರಸಂಗಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಇಂತಹ ಒಂದು ದೇವಿಯನ್ನು ಆರಾಧಿಸಿಕೊಂಡು ಇದು ಕೇವಲ ಸೌಭಾಗ್ಯ ದೇವಿ ಗೌರಿಯನ್ನು ಬಹಳ ವಿಶೇಷವಾಗಿ ಗೌರಿಯ ರೂಪ ಇರುವುದೇ ಸೌಭಾಗ್ಯ ಸೌಭಾಗ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ವಿಶೇಷವಾಗಿ ಗೌರಿ ಹಬ್ಬವನ್ನು ಹೆಣ್ಣು ಮಕ್ಕಳ ಹಬ್ಬ ಅಂತ ಕರೆಯೋದುಂಟು ನಮ್ಮಲ್ಲಿ ಅಂದರೆ ಗಂಡಸರಿಗೆ ಸಂಬಂಧ ಇಲ್ಲದೆ ಇರೋದಂತಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಗೌರಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಅವಳಿಂದ ಸೌಭಾಗ್ಯವನ್ನು ಸೌಭಾಗ್ಯ ಅಂದರೆ ಏನು ಪತಿ ಇರ್ಬೋದು ಅಥವಾ ತನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಆಯಸ್ಸು ಇತ್ಯಾದಿಗಳನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಗೌರಿಯ ಆರಾಧನೆ ಅತ್ಯಂತ ಅವಶ್ಯಕ ಅನ್ನೋದನ್ನೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಾಗೆ ಹರಿದ್ರಾರೂಪಿಯಾಗಿ ಅಂದರೆ ಹರಿದ್ರಾ ಚೂರ್ಣದಿಂದ ಗೌರಿ ದೇವಿಯ ಪ್ರತಿಮೆಯನ್ನು ಮಾಡು ಮಾಡಬಹುದು ಅಥವಾ ಮಣ್ಣಿನಿಂದ ಆ ಗೌರಿ ಪ್ರತಿಮೆಯನ್ನು ಮಾಡಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ವ್ರತವನ್ನು ಮಾಡಬೇಕು ಅನ್ನೋದನ್ನೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೆಲ್ಲ ಕೂಡ ಗೌರಿ ಹಬ್ಬ ಅಂತ ಕರೆಸ್ಕೊಡುವಂತಹ ಈ ಹಬ್ಬದ ದಿವಸ ಒಂದು ಜನಪದ ಕಥೆ ಕೂಡ ಇದೆ ಪಾರ್ವತಿ ತನ್ನ ತವರ ಮನೆಗೆ ಬರುವ ಹಾಗೆ ಭೂಲೋಕಕ್ಕೆ ಬರ್ತಾಳೆ ಕೈಲಾಸದಿಂದ ತನ್ನ ಪರಿವಾರವನ್ನೆಲ್ಲ ಬಿಟ್ಟು ತಾನೊಬ್ಬಳೇ ಬರ್ತಾಳೆ ಇಲ್ಲೇ ಅವಳು ಉಳ್ಕೊಳ್ತಾಳೆ ಸ್ವಲ್ಪ ದಿವಸ ಅದಾದ ನಂತರದಲ್ಲಿ ಅವಳನ್ನು ಹುಡುಕೊಂಡು ಗಣೇಶನು ಕೂಡ ಬರ್ತಾನೆ ಕೊನೆಗೆ ಜನರ ಆತಿಥ್ಯವನ್ನೆಲ್ಲ ಸ್ವೀಕರಿಸಿಕೊಂಡು ಮಹಾ ನೈವೇದ್ಯಗಳನ್ನೆಲ್ಲ ಕೂಡ ಸ್ವೀಕರಿಸಿಕೊಂಡು ಅವರು ತಾಯಿ ಮತ್ತು ಮಗ ಇಬ್ಬರು ಕೂಡ ಒಟ್ಟಿಗೆ ಕೈಲಾಸಕ್ಕೆ ಹೋಗ್ತಾರೆ ಹೀಗೆಲ್ಲ ಹೇಳ್ತಾರೆ ಹೀಗೆ ಈ ಗೌರಿ ಗಣೇಶ ಜೊತೆ ಜೊತೆಯಾಗಿ ಬಂದು ನಮ್ಮನ್ನು ಉದ್ಧರಿಸುವಂತಹ ಪುಣ್ಯ ಕಾಲ ಇದು ಅಂತಹ ಗೌರಿ ಹಬ್ಬ ಆ ಮಹಾಗೌರಿ ಮಂಗಳ ಗೌರಿ ನಮ್ಮನ್ನು ಮಂಗಲಮಯವನ್ನಾಗಿ ಮಾಡಲಿ ಅಂತ ಕೇಳಿಕೊಳ್ಳೋಣ ನಮಸ್ಕಾರ